ಇದು ಸಲ ಮಾತ್ರೆಗೆ ಹೆಚ್ಚಾಯ್ತಲ್ಲ ಅದು ಬೆಟ್ಟ ಬಿದ್ರೆ ಹೆಚ್ಚಾಗುತ್ತಾ ಹೋಗುತ್ತದೆ ಯಾಕೆ ಇಲ್ಲಿ ಹಾಕಿದ್ದೀರ ಧರ್ಮದ ಚಾವಡಿ ನ್ಯಾಯದ ಚಾವಡಿ ಎಂಬುದಾಗಿ ನ್ಯಾಯ ಕೇಳುವುದಕ್ಕೆ ಬಂದರೆ ಯಾವ ವಿಷಯದಲ್ಲಿ ನನಗೆ ಹಕ್ಕಿಲ್ಲ ಅಂತ ಆಯ್ತಲ್ಲ ಹಣದ ವಿಷಯದಲ್ಲಿ ಹಕ್ಕಿಲ್ಲ ಹುಡುಗಿಯ ವಿಷಯದಲ್ಲಿ ಹಕ್ಕಿಲ್ಲ ಆ ಮನುಷ್ಯ ಒಂದು ಬೆತ್ತ ಹಿಡಿದು ಹೊಡೆಯುವ ಒಂದೇ ಕೆಲಸ ಇಷ್ಟೆಲ್ಲ ಆದ ಮೇಲೆ ನಾನು ಇಲ್ಲಿ ನಿಲ್ಬೇಕಾ ನನಗೆ ಯಾವುದು ಬೇಡ ಎಲ್ಲಿಗಾದ್ರೂ ಹೋಗ್ತೇನೆ ನೀರಿಲ್ಲದ ಬಾವಿ ನೋಡಿ ಹಾರಿ ಆತ್ಮಹತ್ಯೆ ಮಾಡ್ತೇನೆ ಸಾಹಿತ್ಯ ಸಾಹಿತ್ಯ ಸತ್ತಲ್ಲಿಗೆ ಒಂದು ತೀರ್ಮಾನ ಆಗುತ್ತದೆ ಏನು ಇಲ್ಲ ಈ ಜಾಗದ ಮಹತ್ವಕ್ಕೆ ಏನು ಅಂತ ಗೊತ್ತಿದೆ ನಿನಗೆ ಇಲ್ಲ ಇದೆ ಮನರೆ ಧರ್ಮ ಚಾವಣಿ ಆ ನ್ಯಾಯ ದೇವತೆ ಆವಾಸ ಸ್ಥಾನವಿದು ಅಕ್ಕ ಇಲ್ಲಿ ಒಬ್ಬ ಸುಳ್ಳನ್ನು ಹೇಳಿ ಸಮರ್ಥಿಸಿಕೊಂಡು ಹೋದ ಅಂತ ಆದ್ರೆ ಕೆಲವು ಕಾಲಗಳಿಂದ ಮತ್ತೆ ಮರಳಿ ಬರಬೇಕಾದೀತು ಇಲ್ಲ ಬರುವಾಗ ಹೀಗೆ ಬರುವುದಿಲ್ಲ ಹುಚ್ಚು ಹಿಡಿದು ಬರ್ತಿ ಹಾಗಾದ್ರಿಂದ ಸತ್ಯವನ್ನೇ ಹೇಳು ತಪ್ಪು ನೀನು ಬ್ರಾಹ್ಮಣನಿಗೆ ಕೊಟ್ಟ ಹಣ ಎಷ್ಟು ಮೊದಲು ಕೊಟ್ಟದ್ದು ಐನೂರು ಆಮೇಲೆ ಐನೂರು 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 ಎಷ್ಟು ಒಂದು ಸಾವಿರ ಮತ್ತೆ ಅವಾಗ ಎರಡು ಸಾವಿರ ಅಂತ ಹೇಳಿದ್ದಿ ಮಂಡ್ಯ ಬಿಸಿಯಾಗಿ ಮೂರು ಸಾವಿರ ಅಂದಾಗ ಒಪ್ಪಿಸಿ ಎಷ್ಟು ಮಂಡ್ಯ ಬಿಸಿ ಆಗ್ಲಿಕ್ಕಿಲ್ಲ ನಿನಗೆ ಮಂಡ್ಯ ಬಿಸಿ ಆಗುವಾಗ ಹೆಚ್ಚುತ್ತಾ ಹೋಗುದ ಕಡಿಮೆ ಆಗುದಿಲ್ಲ ಎರಡು ಪೆಟ್ಟು ಬೀಳುವಾಗ ಕಡಿಮೆ ಆಯ್ತಲ್ಲ ನಿನ್ನ ಕೈಯ ಉಂಗುರ ಅಲ್ಲ ನೋಡಿಲಿ ಎಲ್ಲ ಬಂಡಾರದ್ದು ಯಾರು ಹೇಳಿದ್ದು ಇದೆಲ್ಲ ಸಂತ ಇದ್ದು ಆ ಮನೆ ಅರ್ಥ ಕಾಣುವಂತದ್ದು ಆ ಮನೆ ನರಸಿಂಹರದು ಆ ಗಾಡಿಗಳೆಲ್ಲ ಇಲ್ಲಿ ನೋಡ್ಲಿಕ್ಕೆ ಬಂದವರದ್ದು ತೋಟ ಎಲ್ಲ ಅವರದೇ ಇನ್ನೊಂದಲ್ಲ ನಮಗೆತ್ತಿಲ್ಲ ಅಣ್ಣಪ್ಪನ ಬೆಟ್ಟು ಬೀಳುವಾಗ ಸ್ವಸ್ವರೂಪ ಜ್ಞಾನ ಬಂದ್ರೆ ತಿರುಗಿತು ಆದರೆ ಇಲ್ಲಿವರೆಗೂ ನ್ಯಾಯ ಬಂದ ಮೇಲೆ ನ್ಯಾಯಯುತವಾಗಿ ನಿನಗೆ ದೊರಕಬೇಕಾದಂತಹ ಸಾವಿರ ಹಣವನ್ನು ನಾನು ನಿನಗೆ ಕೊಡ್ತೇನೆ ಹಿಡ್ಕೊಂಡು ಈಗಲೇ ಹೋಗುತ್ತೇನೆ ಈಗ ಕೊಡುವುದಿಲ್ಲ ಬೆಳಗಾದ ಮೇಲೆ ಕೊಡುವುದು ರಾತ್ರಿ ಕಾಲ ನಿನ್ನನ್ನು ಹುಲಿ ಹಿಡಿದಿತ್ತು ಇಲ್ಲಿ ಕೆಲವೆಲ್ಲ ಹುಲಿಗಳು ಕುಕ್ಕಿದ್ದಾವೆ ಅಣ್ಣಪ್ಪ ಅವನಿಗೆ ಫಲಹಾರದ ವ್ಯವಸ್ಥೆಯನ್ನು ಮಾಡು ಆಮೇಲೆ ಒಂದು ದೃಷ್ಟಿ ಅವನ ಬಗ್ಗೆ ಯಾವತ್ತೂ ಇರಲಿ ವ್ಯಕ್ತಿ ಅಪಾಯಕಾರಿ ಇದ್ದಾನೆ ಹುಟ್ಟಿ ಮೂಸೆ ಬೆಳಗಾದ ಮೇಲೆ ಕೊಡುವಂತ ಸಾವಿರ ಹಣವನ್ನು ಹಿಡಿದುಕೊಂಡು ಹೋಗಿ ನ್ಯಾಯಯುತವಾದಂತಹ ಜೀವನವನ್ನು ಸಾಗಿಸಬೇಕು ಇನ್ನೆಲ್ಲಾದ್ರೂ ನಿನ್ನ ದೂರು ಬಂದ್ರೆ ನಾರಿ ಕುಲವನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತ ನಿನ್ನ ನೀಚ ಬುದ್ಧಿಯ ದೂರು ಬಂತೆಂದಾದರೆ ನಿನ್ನ ಅಂಗಡಿ ನಿನ್ನ ಪೀಡೆ ನೀನು ಎಲ್ಲ ನೇತ್ರಾವತಿ ಹೊಳೆಯಿಂದ ಆಚರಿಸಿದ್ದೆ ಇನ್ನೊಂದು ವಿಷಯ ಉಂಟು ನಿಮ್ಮನ್ನು ಒಮ್ಮೆಮ್ಮೆ ನೋಡುವಾಗ ದೊಡ್ಡ ಸೈತಾನ್ ನೋಡಿದಾಗ ಆಗ್ತದೆ ಭೂತ ಭೂತ ನೋಡಿದಾಗ ಆಗ್ತದೆ ನೀವು ಒಮ್ಮೆಮ್ಮೆ ಒಳ್ಳೆವನ ಸರಾಗಿ ಕಾಣ್ತೀರಿ ಅದೇನಾಗಿ ವ್ಯತ್ಯಾಸ ಆಗುದು ಹಾಗೆ ಒಳ್ಳೆಯವರಿಗೆ ಒಳ್ಳೆಯವನಾಗಿ ಕಾಣುತ್ತೇನೆ ಕೆಟ್ಟವರಿಗೆ ಭಯಂಕರನಾಗಿ ಕಾಣುತ್ತೇನೆ ಯಜಮಾನ್ರು ಹೇಳಿದ್ರೆ ಗೊತ್ತಾಯ್ತಲ್ಲ ಒಂದು ಸಾವಿರ ಕೊಡ್ತೇನೆ ಅಂತ ಕೊಡಿ ನಿನಗೇನು ಮರವಿನ ರೋಗ ಉಂಟೇನೋ ಬೆಳಿಗ್ಗೆ ಕೊಡ್ಲಿಕ್ಕೆ ಹೇಳಿದ್ದ ಓ ಬೆಳಿಗ್ಗೆ ಕೊಡುದ ಹಾಗಿದ್ರೆ ರಾತ್ರಿ ಉಳ್ಕೋ ಇಲ್ಲಿ ನಿಂತ್ರೆ ನನಗೆ ಹಸಿವೆ ಆಗುದಿಲ್ಲ ಊಟ ಮಾಡೋ ಊಟ ನಿಮ್ಮಲ್ಲಿಯ ಕಾಫಿರರಲ್ಲಿ ನಾವು ಊಟವೇ ಮಾಡುದಿಲ್ಲ ನಾವು ಬೇರೆ ಜಾತಿಯವರನ್ನು ಕಾಫಿರರು ಅಂತ ಹೇಳುದು ಅಲ್ಲಿ ಊಟ ಮಾಡುದಿಲ್ಲ ಫಲಹಾರ ಕೊಡೋಣ ನನ್ನ ಜೀವಮಾನಕ್ಕೆ ಸಾಕು ಮಾರಯ್ಯ ನೀನು ಆಗ ಕೊಟ್ಟ ಫಲಹಾರ ಏನು ಕೊಡ್ತೀರಿ ನಿನಗೆ ಬೇಕು ಕೇಳಿದ್ದು ಕೊಡ್ತೀರಾ ಹತ್ತು ಸೇರು ಅವಲಕ್ಕಿ ಒಂದು ಗೊನೆ ಬಾಳೆಹಣ್ಣು ಹತ್ತು ಎಳನೀರು ನಿನಗೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಕೊಡ್ತೇವೆ ಅಂತಲ್ಲ ತಿನ್ಲಿಕ್ಕೆ ಇದು ವ್ಯಾಪಾರಕ್ಕಲ್ಲ ತಿನ್ನುವುದಕ್ಕೆ ಇಷ್ಟು ಇಷ್ಟ ಆಶ್ಚರ್ಯ ಆಯ್ತಾ ನಾನಿವತ್ತು ಸ್ವಲ್ಪ ಕಡಿಮೆ ಕೇಳಿದ್ದು ಧರ್ಮಕ್ಕೆ ಕೊಡುವವರು ಇದ್ದಾರೆ ಅಂತಂದ್ರೆ ಇದರಿಂದ ಹೆಚ್ಚಿಗೂ ಕೇಳ್ತೇನೆ ನಾನು ಇಷ್ಟು ತಿಂದ ಕೂಡಲೇ ಹೊಟ್ಟೆ ತುಂಬುತ್ತದೆ ಹೊಟ್ಟೆ ತುಂಬಿದ ಕೂಡಲೇ ನನಗೆ ಮಲಗಬೇಕು ಜಾಗ ಉಂಟು ಮಲ್ಕೋ ಜಾಗ ಇರಬಹುದೇ ನನಗೆ ಒಬ್ಬನಿಗೆ ಮಲಗಿ ಅಭ್ಯಾಸ ಇಲ್ಲ ನನ್ನ ಜೊತೆಯಲ್ಲಿ ಮಲ್ಕೊಳ್ಳೋ ನಿಮ್ಮ ಸಹವಾಸ ಬೇಡ ಮಾರಯ್ಯ ನಿದ್ದೆಯಲ್ಲಿ ಇಷ್ಟು ದಪ್ಪದ ಕಾಲನ್ನು ಎತ್ತಿ ನನ್ನ ಎದೆಗೆ ಇಟ್ಟರೆ ನಾನು ಕೊಟ್ಟಕ್ಕಲ್ಲಿಗೆ ಹಾಗೇನಾಗೋದಿಲ್ಲ ನೆಲ್ಲಿ ಆಡಿ ಬೀಡಿಗೆ ಬಂದು ನಮ್ಮ ಒಡೆಯರಲ್ಲಿ ಮಾತನಾಡಿದ ಮೇಲೆ ನಿಮಗೆ ನನ್ನಿಷ್ಟು ನನ್ನ ಮನಸ್ಸೇ ಪರಿವರ್ತನೆಯಾಗಿದೆ ನಾನು ಇಲ್ಲಿಗೆ ಬಂದದ್ದು ಯಾಕೆ ಊರಿನವರೆಲ್ಲ ಹೇಳ್ತಾ ಇದ್ರು ಇದು ಚಾವಡಿ ಹೇಳಿದ್ರೆ ಧರ್ಮದ ಚಾವಡಿ ನ್ಯಾಯದ ಚಾವಡಿ ಎಲ್ಲ ಯಜಮಾನರು ದೇವರಂತ ಮನುಷ್ಯ ಎಂಬುದಾಗಿ ಹಾಗೆ ಊರವರ ಮಾತನ್ನು ಕೇಳುವಾಗ ಇಂಥ ಒಂದು ಯಜಮಾನನನ್ನು ನನಗೂ ನೋಡಬೇಕು ಮಾತಾಡಿಸಬೇಕು ಮನಸ್ಸಾಯ್ತು ಹಾಗೆ ನಾನು ಇಲ್ಲಿಗೆ ಬಂದದ್ದು ಯಜಮಾನರು ಎಂತ ಮಾತನ್ನು ಹೇಳಿದ್ರು ನೋಡಿ ಈ ಪ್ರಪಂಚದಲ್ಲಿ ಜಾತಿ ಮುಖ್ಯವಲ್ಲ ನೀತಿಯೊಂದೇ ಮುಖ್ಯ ನಾವು ಅಣ್ಣ ತಮ್ಮಂದಿರಾಗೆ ಬದುಕುವುದಕ್ಕೆ ಕಲಿಬೇಕು ಎಂಬುದಾಗಿ ಯಜಮಾನರು ಹೇಳಿದ್ರಲ್ಲ ಇಲ್ಲದಿದ್ರೆ ನೀವು ಯೋಚನೆ ಮಾಡಿ ಸ್ವಾಮಿ ನನ್ನ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪು ನಿಮ್ಮ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪೆ ಅಲ್ವೇ ಒಂದೇ ಬಣ್ಣದ ರಕ್ತ ಇರುವಂತ ನಾವು ಅಣ್ಣ ತಮ್ಮಂದಿರು ಹೊಡ್ಕೊಂಡು ಬಡ್ಕೊಂಡು ಕಡ್ಕೊಂಡು ಸಾಯುವುದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ನಾನು ಈಗಲೇ ಹೋಗುತ್ತೇನೆ
ಗಡಿ ಪ್ರದೇಶಕ್ಕೆ. ಅಲ್ಲಿಗೆ ಯಾಕೆ? ನನ್ನ ಸಂಬಂಧಿಕರೆಲ್ಲ ಇರುವುದು ಗಡಿಯಲ್ಲಿ.